ಲೇಖಕರಾದ ಗುರುಪ್ರಸಾದ್ ಭಟ್ ಇವರ ಛತ್ರಪತಿ ನಾಕಂಡಂತಿ ಶಿವಾಜಿ ಗ್ರಂಥವನ್ನು ಉಡುಪಿಯ ಶಾಸಕರಾದ ಯಶಪಾಲ್ ಸುವರ್ಣ ಶನಿವಾರ ಉಡುಪಿಯ ಬ್ರಹ್ಮಗಿರಿಯಲ್ಲಿರುವಂತಹ ಲಯನ್ಸ್ ಭವನದಲ್ಲಿ ಬಿಡುಗಡೆಗೊಳಿಸಿದರು. ನೂತನ ಗ್ರಂಥವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಶಿವಾಜಿ ಮಹಾರಾಜರು ಹಿಂದೂ ಹೃದಯ ಸಾಮ್ರಾಟಾಗಿ ಪ್ರಖ್ಯಾತರು. ಇನ್ನು ನಮ್ಮ ದೇಶ ಹಿಂದೂಸ್ತಾನ್ ಆಗಿ ಉಳಿದಿದ್ರೆ ಅದಕ್ಕೆ ಶಿವಾಜಿ ಅಂತಹ ವೀರರ ಕೊಡುಗೆ ಇದೆ. ಶಿವಾಜಿಯನ್ನು ನಾವು ಯಾವತ್ತೂ ನೆನೆಯಬೇಕು. ಇಂತಹ ಪುಸ್ತಕಗಳು ನಮ್ಮ ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂದರು. ಈ ಪುಸ್ತಕ ಎಲ್ಲ ಶಾಲೆಯ ಲೈಬ್ರರಿಗಳಲ್ಲಿ ಮಕ್ಕಳಿಗೆ ಓದಲು ಅನುಕೂಲವಾಗುವಂತೆ ಲಭಿಸುವಂತೆ ನಾನು ಶಾಸಕನ ನೆಲೆಯಲ್ಲಿ ನನ್ನ ಪ್ರಯತ್ನವನ್ನು ಮಾಡಲಿದ್ದೇನೆ ಎಂದರು. ಬಳಿಕ ಗ್ರಂಥ ಲೇಖಕರಾದ ಗುರುಪ್ರಸಾದ್ ಭಟ್ ಅವರು ಗ್ರಂಥದ ಕುರಿತು ತಮ್ಮ ಈ ಗ್ರಂಥ ಬರೆಯಲು ನಡೆಸಿದಂತಹ ಕಾರ್ಯಗಳ ಕುರಿತು ವಿವರವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಬೋಧಿಸಿ ವಿದ್ಯಾಕೇಂದ್ರ ಕಳಸ ಇಲ್ಲಿನ ವಿದ್ಯಾರ್ಥಿಗಳಿಂದ ಶಿವಾಜಿ ಮಹಾರಾಜರ ಜೀವನದ ಮೇಲೆ ಬೆಳಕು ಚೆಲ್ಲುವ ವಿವಿಧ ಗಾಯನ ಮತ್ತು ಇತರ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ವಿವಿ ಡಿಪ್ಲಿ ಪ್ರಕಾಶನದ ಮಧ್ವೇಶ್, ಪ್ರಬೋಧಿನಿ ವಿದ್ಯಾಕೇಂದ್ರದ ಕಾರ್ಯದರ್ಶಿ ರಾಘವೇಂದ್ರ ಭಟ್, ವಿವೇಕಾನಂದ ಭಟ್ ಕೆ ಮತ್ತಿತರರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಹಾಗೆ ಈಗ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಕ್ರಿಕೆಟ್ ಅಂದ್ರೆ ನನಗೆ ಪಂಚಪ್ರಾಣ.
ಕ್ರಿಕೆಟ್ ಅಂದ್ರೆ ನನಗೆ ನನ್ನ ತಂದೆಯವರು ಹೇಳ್ಕೊಟ್ಟಿದ್ರು. ಯಾವ ರೀತಿ ಹೇಳ್ಕೊಟ್ಟಿದ್ರು ನೋಡಯ್ಯ, ಬಾಲ್ ಬಂದ ಕೂಡಲೇ ನಾಲ್ಕು ಹೊಡೆಯೋದು ಆರು ಹೊಡೆಯೋದು ಅದು ಕ್ರಿಕೆಟ್ ಅಲ್ಲಪ್ಪ. ಯಾವುದನ್ನ ನಾಲ್ಕು ಹೊಡಿಬೇಕು ಅದನ್ನೇ ನಾಲ್ಕು ಹೊಡೆಯೋದು, ಯಾವ ಚೆಂಡನ್ನ ಆರಕ್ಕೆ ಹೊಡಿಬೇಕು ಅದಕ್ಕೆ ಆರು ಹೊಡೆಯೋದು, ಯಾವ ಚೆಂಡನ್ನ ಬಹಳ ಗೌರವದಿಂದ ನೋಡುತ್ತಾ ಅದನ್ನ ಡಿಫೆಂಡ್ ಮಾಡಬೇಕು ಅದನ್ನ ಡಿಫೆಂಡ್ ಮಾಡೋದಿದೆಯಲ್ಲ ಅದು ಕ್ರಿಕೆಟ್ ಅಂತ ನಮ್ಮ ಅಪ್ಪ ಬಹಳ ಸೂಕ್ಷ್ಮವಾಗಿ ಹೇಳ್ಕೊಟ್ಟಿದ್ರು ಅಂತ. ಹಾಗಾಗಿ ನನ್ನ ವಯಸ್ಸಲ್ಲಿರ್ತಕ್ಕಂತಹ ಅನೇಕರು ಇವತ್ತು ಸಭೆಯಲ್ಲಿದ್ದಾರೆ, ನನಗಿಂತ ಹಿರಿಯರಿದ್ದಾರೆ, ಇವರಿಗೆಲ್ಲರೂ ಕೂಡ ನಾನು ಕ್ರಿಕೆಟ್ ಬಗ್ಗೆ ಹೇಳ್ತಾ ಇರತಕ್ಕಂತಹ ಅಂಶಗಳು ಖಂಡಿತವಾಗಿಯೂ ಒಂದಕ್ಕಾಗುತ್ತೆ. ಎಲ್ಲ ರೀತಿ ಸಿಕ್ಕಾಪಟ್ಟೆ ಹೊಡೆಯೋ ಇವತ್ತಿನ ಕಾಲದ 2020 ಕ್ರಿಕೆಟ್ ನೋಡಲು ಯುವಕರಿಗೆ ನನ್ನ ಮಾತು ಅರ್ಥ ಆಗಲ್ಲ. 5 ದಿನದ ಪಂದ್ಯಾವಳಿಯನ್ನು ನೋಡಿ ಅನುಭವಿಸಿ ಅನುಭವಿಸಿ ಸಂತೋಷಿಸಿರತಕ್ಕಂತಹ ಪ್ರತಿಯೊಬ್ಬರಿಗೂ ನನ್ನ ಮಾತು ಅರ್ಥ ಆಗುತ್ತೆ. ಒಂದು ಪಂದ್ಯಾವಳಿ ಕೆಎಸ್ಸಿಎ ಗ್ರೌಂಡ್, ಈಗಲ್ಲ ಚಿನ್ನಸ್ವಾಮಿ ಆಗಿದೆ ಕೆಎಸ್ಸಿಎ ಗ್ರೌಂಡ್ ಅಲ್ಲಿ ಸುಮಾರು 1973-45 ವರ್ಷದ ಹಿಂದಿನ ಮಾತು. ಮುಂಬೈ ಮತ್ತೆ ಕರ್ನಾಟಕ ಸೆಮಿಫೈನಲ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಆ ಸೆಮಿಫೈನಲ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುವಾಗ ಅಲ್ಲಿ ಇನ್ನೂ ನನಗೆ ಮರು ಜಾಸ್ತಿ ಕೋಶ ಇವತ್ತು ಛತ್ರಪತಿ ಶಿವಾಜಿ ದಶರ ನಿಮಗೆಲ್ಲರಿಗೆ ನೆನಪಾಗೋದು ಹಿಂದೂ ಹೃದಯ ಸಾಮ್ರಾಜ್ಯ. ಶಿವತ್ತು ನಮ್ಮ ದೇಶ ಹಿಂದುತ್ವದ ಹಿಂದೂಸ್ತಾನ ಅಂತ ಇವತ್ತು ಉಳಿಬೇಕಿದ್ರೆ ಖಂಡಿತವಾಗಿಯೂ ಛತ್ರಪತಿ ಶಿವಾಜಿಯವರ ಕೊಡುಗೆ ಬಹಳ ಹಬ್ಬ. ಇವತ್ತು ಇಂದು ಸಮಾಜ ಇರ್ಬೋದು ಹಿಂದುತ್ವದ ಪರವ ಉಳಿವಿಗಾಗಿ ಬಹಳಷ್ಟು ಹೋರಾಟ ಮಾಡುವ ಮೂಲಕ ಇವತ್ತು 142 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತದ ಜನರು ನೆಮ್ಮದಿಯಿಂದ ನಮ್ಮ ಜೀವನವನ್ನು ಕಳಿಬೇಕಿದ್ರೆ ಖಂಡಿತವಾಗಿ ಶಿವಾಜಿಯವರನ್ನು ನಾವು ಯಾವತ್ತೂ ಇದೇ ರೀತಿ ಅವರ ಫೋಟೋ ಇಟ್ಟು ಅವರ ದೇವಿ ನಮಸ್ಕಾರ ಮಾಡಬೇಕಾಗ್ತದೆ. ಇವತ್ತಿನ ಈ ದಿನದಲ್ಲಿ ಗುರುಪ್ರಸಾದ್ ಭಟ್ ಅವರ ತಾಳ್ಮೆ ಅವರ ಶ್ರದ್ಧೆಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದ್ರೆ ಹಿರಿಯರ ಮಾತು ಅದೇ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಷ್ಟು ಸುಲಭದ ಕೆಲಸ. ಅದೇ ರೀತಿ ಒಂದು ಪುಸ್ತಕವನ್ನು ಬರೆಯುವಷ್ಟು ಸುಲಭವಾದ ಕೆಲಸ, ಆದರೆ ಹಿಂದೆ ಅದಷ್ಟು ಸಮಯ ಇರ್ಬೋದು, ಆ ಒಂದು ಅದರ ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟ್ ಇಂದ ಮಾತ್ರ ಅದು ಸಾಧ್ಯವಾಗಿದೆ. ಇವತ್ತು ಶಿವಾಜಿಯವರ ವಿಚಾರಗಳು ಬಹುಶಃ ಇವತ್ತಿನ ಯುವ ಪೀಳಿಗೆಗೆ ಎಲ್ಲಿ ಗೊತ್ತಿಲ್ಲ, ಆದರೆ ಇಂಥ ಪುಸ್ತಕಗಳನ್ನು ಹೊರತಂದಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ. ಈ ಗುರುಪ್ರಸಾದ್ ಅವರು ಯಾವ ತರ ವ್ಯಾಖ್ಯಾನ ಮಾಡಿದ್ದಾರೆ, ಯಾವ ತರ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾರೆ. ನನ್ನ ಕೆಲಸ ಸ್ವಲ್ಪ ಚಿಕ್ಕದು. ಈ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸಿನಿಮಾ ಬಗ್ಗೆ ಹಾಕುವ ತಕ್ಷಣ ಒಂದಿಬ್ರು ಸಿನಿಮಾ ಟಿಕೆಟ್ ತಗೊಂಡ್ಬಿಟ್ಟಿರ್ತೀರಾ, ನಾಳೆ ಸಾಯಂಕಾಲ ಶೋ ಇರುತ್ತೆ, ಇವತ್ತು ಸಾಯಂಕಾಲ ಇವತ್ತು ನೋಡ್ತಾ ಇದ್ದು ಸ್ಕ್ರೋಲ್ ಮಾಡ್ತಾ ಇದ್ರೆ ಕೆಲವರು ಸಣ್ಣ ಪುಟ್ಟ ಅದ್ರ ಬಗ್ಗೆ ಎಲ್ಲ ನಿಮಗೆ ಸಸ್ಪೆನ್ಸ್ ಹೇಳ್ಬಿಡ್ತಾರಲ್ಲ, ಆದ್ರೆ ನಾನು ಸ್ವಲ್ಪ ಅವ್ರು ಬರೆದಿರೋದ್ರ ಬಗ್ಗೆ ಒಂದು ಎರಡು ವಿಷಯಗಳು ಹೇಳ್ಬಿಡೋಣ ಅಂತ ಬಂದಿದ್ದೆ. ಈ ಪುಸ್ತಕದಲ್ಲಿ ಈ ಪುಸ್ತಕ ಬರೆಯೋದಕ್ಕೆ ನಾನು ನನ್ನ ಗುರುಪ್ರಸಾದ ಸುಮಾರು 10-12 ವರ್ಷದಿಂದ ನೋಡಿದ್ದೀನಿ. ಯಾವಾಗ ಮಾತಾಡಿದ್ರು ಒಂಥರ ಶಿವಾಜಿ ಮಹಾರಾಜ ಅಂದ್ರೆ ಒಂಥರ ಆವೇಶ ಬಂದಂಗೆ ಮಾತಾಡ್ತಾರೆ. ಆ ವಿಷಯಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ಬಿಡಿದ್ದಾರೆ ಅಂದ್ರೆ ನಾನು ಒಂದ್ಸರಿ ಅನ್ಕೊಳ್ತೀನಿ. ಅವರಿಗೆ ಎಲ್ಲಿಂದ ಸ್ಫೂರ್ತಿ ಬಂತು ಅಂತ ಆ ಪುಸ್ತಕದಲ್ಲಿ ಕೊನೆಯಲ್ಲಿ ಬಿಡ್ಬೇಕಾಗಿ ಇರುತ್ತಲ್ಲ ಅದನ್ನ ನಾನು ಓದ್ತಾ ಇದ್ದಕ್ಕಾದ್ರೆ ನೋಡಿದೆ, ಸುಮಾರು 76 ಪುಸ್ತಕಗಳ ಹೆಸರನ್ನೇ ಹಾಕಿದ್ದಾರೆ, 76 ರೆಫರೆನ್ಸ್ ಇದೆ. ಆ 76 ಜೊತೆ ಇನ್ಯಾರು ಎಷ್ಟು 76 100 ಓದಿದಾರೋ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅದಕ್ಕೆ ಮಾನ್ಯ ಇಶ್ವಾಲ್ ಅವ್ರು ಹೇಳ್ಬೇಕಾದ್ರೆ ಹೇಳಿದ್ರಲ್ಲ ತಾಳ್ಮೆ ಶ್ರದ್ಧೆ ಅಂತ, ಯಾವುದೇ ಕೆಲಸ ಮಾಡಬೇಕಾದ್ರೂ ಅದ್ರ ಬಗ್ಗೆ ನಮಗೆ ಅದ್ಭುತವಾದಂತಹ ಶ್ರದ್ಧೆ ಇರಬೇಕು. ಸೊ ಗುರುಪ್ರಸಾದ್ ಅವರಿಗೆ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಥ್ಯಾಂಕ್ಸ್ ಹೇಳಿ.